ಇಲಾನ್ ಮಸ್ಕ್ ಮಾಲೀಕತ್ವದ ಟ್ವಿಟರ್ ಅಥವಾ ಎಕ್ಸ್ ಅನ್ನ ದೊಡ್ಡ ಸಂಖ್ಯೆಯ ಜನ ಬಿಡ್ತಿರೋದು ಯಾಕೆ? ದ್ವೇಷ ಸುಳ್ಳು ವ್ಯಾಪಕವಾಗಿ ಹರಡೋಕೆ ಅವಕಾಶ ಮಾಡಿಕೊಟ್ಟ ಇಲಾನ್ ಮಸ್ಕ್ ನೀತಿ ಎಕ್ಸ್ಗೆ ಮುಳುವಾಗಲಿದೆಯಾ? ಟ್ರಂಪ್ ಅನ್ನ ಗೆಲ್ಸೋಕೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೊರಟ ಮಸ್ಕ್ ಅದಕ್ಕಾಗಿ ತೆರ್ತಿರುವ ಬೆಲೆ ಏನು? ಎಕ್ಸ್ಗೆ ಆಗ್ತಿರುವ ನಷ್ಟದ ಪೂರ್ಣ ಲಾಭ ಪಡಿತಾರೋರು ಯಾರು? ಕಳೆದ ವಾರ ಲಕ್ಷಗಟ್ಟಲೆ ಬಳಕೆದಾರರು ಇಲಾನ್ ಮಸ್ಕ್ ಅವರ ಎಕ್ಸ್ ಅನ್ನ ತೊರೆದಿದ್ದಾರೆ ಅಂತ ವರದಿಯಾಗಿದೆ. 10 ಲಕ್ಷಕ್ಕಿಂತಲೂ ಹೆಚ್ಚು ಹೊಸ ಬಳಕೆದಾರರು ಪ್ರತಿಸ್ಪರ್ಧಿ ವೇದಿಕೆಯಾಗಿರುವ ಬ್ಲೂ ಸ್ಕೈ ಸೇರಿದ್ದಾರೆ. ಅಮೆರಿಕ ಚುನಾವಣೆಯ ಫಲಿತಾಂಶದ ನಂತರ ಈ ಸಾಮೂಹಿಕ ವಲಸೆ ಸಂಭವಿಸಿದೆ. ಅನೇಕರು ದ್ವೇಷದ ಮಾತು, ತಪ್ಪು ಮಾಹಿತಿ ಮತ್ತು ಎಕ್ಸ್ ವೇದಿಕೆಯಲ್ಲಿ ಮಸ್ಕ್ ರಾಜಕೀಯ ಸಂಬಂಧಗಳ ಹೆಚ್ಚುತ್ತಿರುವ ಪ್ರಭಾವದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಲವಾರು ತಿಂಗಳುಗಳಿಂದ ಬಳಕೆದಾರರು ಎಕ್ಸ್ ಅನ್ನ ತೋರಿತಾನೆ ಬಂದಿದ್ದಾರೆ. ಆದರೆ ಮಸ್ಕ್ ಮಾಲೀಕತ್ವದ ಹಿನ್ನೆಲೆಯಲ್ಲಿ ಮತ್ತು ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡೊನಾಲ್ಡ್ ಟ್ರಂಪ್ಗೆ ಅವರು ಬೆಂಬಲಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ನಿರ್ಗಮನ ಇನ್ನೂ ಹೆಚ್ಚಿದೆ. ಇಲಾನ್ ಮಸ್ಕ್ ನೇತೃತ್ವದಲ್ಲಿ ಎಕ್ಸ್ ಬಲಪಂಥೀಯ ಅಭಿಪ್ರಾಯಗಳ ವೇದಿಕೆ ಆಗಿರೋದ್ರ ಬಗ್ಗೆ ಮತ್ತದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರೋದ್ರ ಬಗ್ಗೆ, ಅದರ ಮೂಲಕ ಹಾನಿಕಾರಕ ವಿಷಯಗಳು ಹರಡೋ ಬಗ್ಗೆ ಕಳವಳ ವ್ಯಕ್ತವಾಗ್ತಿದೆ. ಮಸ್ಕ್ ಈಗ ಟ್ರಂಪ್ ಆಡಳಿತದಲ್ಲಿ ದಕ್ಷತೆ ವಿಭಾಗದ ಮುಖ್ಯಸ್ಥರಾಗಿರೋದ್ರಿಂದ ವೇದಿಕೆಯ ತಟಸ್ಥತೆ ಕಾಯ್ದುಕೊಳ್ಳುವ ಸಾಧ್ಯತೆ ಇಲ್ಲವಾಗಿದೆ. 2022 ಟ್ವಿಟರ್ ಸಾರ್ವಜನಿಕ ನಂಬಿಕೆಗೆ ಅರ್ಹವಾಗೋಕೆ ಅದು ರಾಜಕೀಯವಾಗಿ ತಟಸ್ಥವಾಗಿರಬೇಕು, ಬಲಪಂಥೀಯ ಮತ್ತು ಎಡಪಂಥೀಯ ಎರಡೂ ಆಗದೇ ಇರಬೇಕು ಅಂತ ಮಸ್ಕ್ ಹೇಳಿದ್ರು. ಆದರೆ ಇತ್ತೀಚಿನ ತಿಂಗಳುಗಳಲ್ಲಿ ಅವರ ನಡೆಗಳು ಮತ್ತು ರಾಜಕೀಯ ಸಂಬಂಧಗಳನ್ನು ಗಮನಿಸಿದ್ರೆ ಅವರಿದಕ್ಕೆ ಬದ್ಧವಾಗಿರೋದು ಅನುಮಾನ ಎಂಬುವಂತಿದೆ. ಟ್ವಿಟರ್ನ ಮಾಜಿ ಸಿಇಒ ಜಾಕ್ ಡಾರ್ಸಿ ನೇತೃತ್ವದ ಒಂದು ಪ್ರಾಜೆಕ್ಟ್ ಆಗಿ ಆರಂಭವಾಗಿದ್ದ ಬ್ಲೂ ಸ್ಕೈ ಈಗ ಜನಪ್ರಿಯ ಮತ್ತು ಪರ್ಯಾಯ ಸಾಮಾಜಿಕ ಮಾಧ್ಯಮ ವೇದಿಕೆಯಾಗಿ ಹೊರಹೊಮ್ಮಿದೆ. ಕಡಿಮೆ ಸಮಯದಲ್ಲೇ 1,60,00,000 ಬಳಕೆದಾರರನ್ನ ಪಡೆದಿದೆ. ಕಳೆದ ವಾರವಷ್ಟೇ 24 ಗಂಟೆಗಳಲ್ಲಿ 10 ಲಕ್ಷ ಹೊಸ ಬಳಕೆದಾರರನ್ನ ಪಡೆದಿದೆ. ಬ್ಲೂ ಸ್ಕೈ ಅಂದ್ರೇನು? ಬ್ಲೂ ಸ್ಕೈ ಒಂದು ಸಾಮಾಜಿಕ ಮಾಧ್ಯಮ ವೇದಿಕೆ. ಜನರು ಎಕ್ಸ್ನಲ್ಲಿನ ಹಾಗೇನೆ ಸಂವಹನ ನಡೆಸಬಹುದು, ಪೋಸ್ಟ್ ಮಾಡಬಹುದು, ಉತ್ತರಿಸಬಹುದು ಮತ್ತು ಸಂದೇಶ ಕಳಿಸೋದು ಇಲ್ಲೂ ಕೂಡ ಸಾಧ್ಯ ಇದೆ. ಹೊಸ ಬಳಕೆದಾರರಲ್ಲಿ ಹೆಚ್ಚಿನವರು ಉತ್ತರ ಅಮೆರಿಕ ಮತ್ತು ಇಂಗ್ಲೆಂಡ್ನವರು. ಇದರಿಂದಾಗಿ ಸೆಪ್ಟೆಂಬರ್ನಲ್ಲಿ 90 ಲಕ್ಷ ಇದ್ದ ಬಳಕೆದಾರರ ಸಂಖ್ಯೆ ವಿಶ್ವದಾದ್ಯಂತ 1,50,00,000 ಆಗಿದೆ. ಅದು ಪ್ರಾರಂಭವಾಗಿದ್ದು ಹೇಗೆ, ಯಾರ ಒಡೆತನದಲ್ಲಿದೆ? ಟ್ವಿಟರ್ನ ಆಗಿನ ಮುಖ್ಯ ಕಾರ್ಯನಿರ್ವಾಹಕ ಜಾಕ್ ಡೋರ್ಸಿ ಸಾಮಾಜಿಕ ಮಾಧ್ಯಮಕ್ಕಾಗಿ ಮುಕ್ತ ಮತ್ತು ವಿಕೇಂದ್ರೀಕೃತ ಮಾನದಂಡ ರಚಿಸೋಕೆ ಡೆವಲಪರ್ಗಳಿಗೆ ಧನ ಸಹಾಯ ನೀಡುವುದಾಗಿ 2019 ಘೋಷಿಸಿದ ನಂತರ ಬ್ಲೂ ಸ್ಕೈ ಟ್ವಿಟರ್ನಲ್ಲಿ ಒಂದು ಪ್ರಾಜೆಕ್ಟ್ ಆಗಿ ಪ್ರಾರಂಭ ಆಯಿತು. ಬ್ಲೂ ಸ್ಕೈ 2021 ಸ್ವತಂತ್ರ ಕಂಪನಿ ಆಯಿತು. ಈಗ ಪ್ರಾಥಮಿಕವಾಗಿ ಮುಖ್ಯ ಕಾರ್ಯನಿರ್ವಾಹಕ ಜೇ ಗ್ರಾಬರ್ ಒಡೆತನದಲ್ಲಿದೆ. ಇದು ಎಕ್ಸ್ಗಿಂತ ಹೇಗೆ ಭಿನ್ನ? ಬ್ಲೂ ಸ್ಕೈ ಬಳಕೆದಾರರಿಗೆ ತಮ್ಮ ಅನುಭವವನ್ನ ಅಭಿವ್ಯಕ್ತಿಸೋಕೆ ಅವಕಾಶ ನೀಡುತ್ತೆ. ನೀವು ನೋಡೋದನ್ನ ವ್ಯಕ್ತಗೊಳಿಸುವ ಅಲ್ಗರಿದಮ್ ಅನ್ನ ಆಯ್ಕೆ ಮಾಡುವ ಸಾಮರ್ಥ್ಯವನ್ನ ಇದು ಒಳಗೊಂಡಿದೆ. ಕಸ್ಟಮ್ ಫೀಡ್ಗಳನ್ನು ರಚಿಸೋಕೆ ನೆರವಾಗತ್ತೆ. ಬ್ಲೂ ಸ್ಕೈ ಬಳಕೆದಾರರಿಗೆ ವೆಬ್ಸೈಟ್ ವಿಳಾಸಗಳನ್ನು ತಮ್ಮ ಹ್ಯಾಂಡಲ್ಗಳಾಗಿ ಹೊಂದೋಕೆ ಅನುಮತಿಸುತ್ತೆ. ಇದು ಕಂಪನಿಯ ವೆಬ್ಸೈಟ್ ಅನ್ನ ತಮ್ಮ ಹ್ಯಾಂಡಲ್ನಲ್ಲಿ ಹೊಂದಬಹುದಾದ ಪತ್ರಕರ್ತರು, ಕ್ರೀಡಾಪಟುಗಳು ಮತ್ತು ಸಾರ್ವಜನಿಕ ವ್ಯಕ್ತಿಗಳಿಗೆ ವೆರಿಫಿಕೇಶನ್ ಸಾಧನವಾಗಿಯೂ ಇರಲಿದೆ. ಟ್ರೋಲ್ಗಳನ್ನು ಬ್ಲೂ ಸ್ಕೈ ಹೇಗೆ ನಿಭಾಯಿಸಲಿದೆ? ಎಕ್ಸ್ ತನ್ನ ಬಳಕೆದಾರರ ಅನುಭವವನ್ನ ಅನಿಯಂತ್ರಿತಗೊಳಿಸಿದಂತಿದೆ. ಬಳಕೆದಾರರು ನಿರ್ಬಂಧಿಸಿರುವ ಸಾರ್ವಜನಿಕ ಖಾತೆಗಳ ಪೋಸ್ಟ್ಗಳನ್ನು ನೋಡೋಕೆ ಅವಕಾಶವಾಗುವಂತೆ ಅದರ ಬ್ಲಾಕ್ನ ಕಾರ್ಯ ಬದಲಾಯಿಸಲಾಗಿದೆ. ಆದರೆ ಬ್ಲೂ ಸ್ಕೈ ತನ್ನ ಆಂಟಿ ಟಾಕ್ಸಿಟಿ ವೈಶಿಷ್ಟ್ಯಗಳ ಬಗ್ಗೆ ಹೇಳಿದೆ. ಬಳಕೆದಾರರು ತಮ್ಮ ಮೂಲ ಪೋಸ್ಟ್ ಅನ್ನ ಬೇರೊಬ್ಬರ ಉಲ್ಲೇಖದ ಪೋಸ್ಟ್ನಿಂದ ಬೇರ್ಪಡಿಸೋಕೆ ಅವಕಾಶ ನೀಡುತ್ತೆ. ಅನಗತ್ಯ ಸಂವಾದಗಳನ್ನು ತಡೆಯೋಕೆ ಅವಕಾಶ ಇದೆ. ಎಕ್ಸ್ ಬಿಟ್ಟು ಜನ ಬ್ಲೂ ಸ್ಕೈಗೆ ಯಾಕೆ ಹೋಗ್ತಿದ್ದಾರೆ? ಎಕ್ಸ್ ಮತ್ತು ಅದರ ಮಾಲೀಕ ಇಲಾನ್ ಮಸ್ಕ್ ಕುರಿತು ಹೆಚ್ಚುತ್ತಿರುವ ಅಸಮಾಧಾನ ಬ್ಲೂ ಸ್ಕೈಗೆ ಪ್ರಯೋಜನ ತಂದಿದೆ. ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾದ ಡೊನಾಲ್ಡ್ ಟ್ರಂಪ್ ಅವರ ಚುನಾವಣಾ ಪ್ರಚಾರದಲ್ಲಿ ಮಸ್ಕ್ ಮುಖ್ಯ ಪಾತ್ರ ವಹಿಸಿದ್ರು. ಸೆಪ್ಟೆಂಬರ್ನಲ್ಲಿ ಬ್ರೆಜಿಲ್ನಲ್ಲಿ ಎಕ್ಸ್ ಅನ್ನ ನಿಷೇಧಿಸಿದ ನಂತರ 30 ಲಕ್ಷ ಹೊಸ ಬಳಕೆದಾರರು ಬ್ಲೂ ಸ್ಕೈ ಸೇರಿದ್ದಾರೆ. ನಂತರ ಯಾರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೋ ಅವರ ಪೋಸ್ಟ್ ನೋಡೋಕೆ ಅವಕಾಶ ಇರುತ್ತೆ ಅಂತ ಎಕ್ಸ್ ಪ್ರಕಟಿಸಿದ ನಂತರ ಮತ್ತೆ 2 ದಿನಗಳಲ್ಲಿ 12 ಲಕ್ಷ ಬಳಕೆದಾರರು ಬ್ಲೂ ಸ್ಕೈ ಸೇರಿದ್ದಾರೆ. ಬಾಟ್ಗಳ ಕಾರಣದಿಂದ ಸೈಟ್ ಅನ್ನ ಬಳಸೋದು ಕಷ್ಟವಾಗ್ತಿದೆ ಅಂತಾನೂ ಎಕ್ಸ್ ಬಳಕೆದಾರರು ದೂರ್ತಿದ್ದಾರೆ. ಈಗಾಗಲೇ ಬ್ಲೂ ಸ್ಕೈ ಬಳಸ್ತಾ ಇರುವ ಗಣ್ಯರು ಯಾರ್ಯಾರು? ಯುಕೆ ಸಚಿವ ಜಸ್ ಫಿಲಿಪ್ಸ್, ಲಿಬರಲ್ ಡೆಮಾಕ್ರಾಟ್ ತಂತ್ರಜ್ಞಾನದ ವಕ್ತಾರ ಲಾಯ್ಲಾ ಮೊರಾನ್ ಮತ್ತು ಲೇಬರ್ನ ಡಯೇನ್ ಆಬಾಟ್ ಸೇರಿದಂತೆ ಹಲವಾರು ಸಂಸದರು ಈಗಾಗಲೇ ಇದರ ಬಳಕೆದಾರರಾಗಿದ್ದಾರೆ. ಅಮೆರಿಕದ ನಟ ಜೇಮಿ ಲೀ ಕರ್ಟಿಸ್ ತನ್ನ ಖಾತೆ ನಿಷ್ಕ್ರಿಯಗೊಳಿಸಿ ಎಕ್ಸ್ ಅನ್ನ ತೊರೆಯುವ ನಿರ್ಧಾರದ ಬಗ್ಗೆ ಹೇಳಿದ್ದಾರೆ. ಟಿವಿ ನಿರೂಪಕ ಕ್ರಿಸ್ ಪ್ಯಾಕ್ ಹ್ಯಾಮ್, ಹಾಸ್ಯ ನಟ ದಾರಾ ಓಬ್ರಿಯಾನ್ ಕೂಡ ಬ್ಲೂ ಸ್ಕೈನಲ್ಲಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.